नमस्कार स्नेहितरे, इवत्तिन वीडियो बंदू बरे तिन्नोदु वैरायटी आफ् फुड्स नोडलिद्दिरि। सो नीवु फुडी इद्रंद्र वीडियो खंडित कोनेवर्गु नोड्रि, नीवु खंडित खंडितवागलु एंजॉय माड्तीरि। लाइक माडि वीडियो नोडक स्टार्ट माड्रि। ಗೈಸ್, ಇವತ್ತು ಮತ್ತೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಶಿರಾ, ಆಮೇಲೆ ಮಸ್ತ್ ನಮ್ಮ ಬೆಣ್ಣೆ ಮಸಾಲ ದೋಸೆ, ಆಮೇಲೆ ಸೂಪರ್ ಟೇಸ್ಟಿ ಕೊಬ್ಬರಿ ಚಟ್ನಿ ಸಾಂಬಾರ್. ವಾವ್, ಸೂಪರ್ ಸೂಪರ್. ಪುಷಿ, ಗುಡ್ ಮಾರ್ನಿಂಗ್. ಹೇಳ್ರಿ, ತಿನ್ನು ಪಟ್ನ ತಿಂದು ಎಂಜಾಯ್ ಮಾಡು. ಹೇಳ, ಚಮಚೆ ಬೇಕಲ್ಲಪ್ಪ ತಿನ್ನೋಕೆ. ಎರಡು ಸ್ಪೂನ್ ತಗೊಳ್ಳೋಣ ಅಂತ ಕೈ ತಕ್ಕೊಳ್ಳ ಫಸ್ಟ್. ಏನ್ವಾ ಏನೋ ತರಿಸಿರ್ಲ, ಒಂದು ಡಬ್ಬಿ, ಎರಡು ಡಬ್ಬಿ, ಮೂರು ಡಬ್ಬಿ, ಡಬ್ಬಿ ಮೇಲ್ ಡಬ್ಬಿ, ಅಗಲ ಡಬ್ಬಿ, ಗಿಡ್ಡ ಡಬ್ಬಿ, ಇಲ್ಲೊಂದು ಚೀಲ, ಗೋಣಿ ಚೀಲ. ಏನ್ ನಡೆಸಿರೇನು ನೀವು? ಇಟ್ ಇಸ್ ನಾಟ್ ಗೋಣಿ ಚೀಲ. ನೌಡೇಸ್ ಲುಕ್ ಅಟ್ ದ ಟ್ರೆಂಡ್, ಹೆಂಗ್ ಚೇಂಜ್ ಆಗಿರಪ್ಪ ಟ್ರೆಂಡ್ ಅಂದ್ರ, ಇಲ್ಲೊಂದು ಚೀಲ, ಇಲ್ಲೊಂದು ಚೀಲ. ಟ್ರೆಂಡ್ ಚೇಂಜ್ ಆಗೈತಿ ಎಲ್ಲ ಹೋಟೆಲ್ಗಳೊಳಗ. ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಇನ್ ಬದಲಾಗಿ ಒಂದು ಕಾಟನ್ ಚೀಲ ಕೊಡಕತ್ತಾರ. ಅರ್ವಿ ಕಾಟನ್ ಚೀಲದಾಗ ಎಲ್ಲ ಸಾಂಬಾರ್ ಕೊಟ್ಟಾರ ನಮತ್. ಎಸ್, ಸೋ ಕ್ಯೂಟ್, ಸ್ನೋ ಅಲ್ಲ ಅಂಟ್ಕೊಂಡ್ರು ಹೋಗ್ಲಿ, ಅಲ್ಲ ಹಿಂಕೊಂಡ್ರು ಇಲ್ಲ ಹಾಕಿಲ್ಲ. ದಿಸ್ ಬ್ಯಾಗ್ ಇಸ್ ಫಾರ್ ಯುವರ್ ಸನ್. ಪಾಟಿ ಚೀಲ ಹಾಕೊಂಡು ಹೋಗಕ್ಕೆ ತುಂಬಾ ದೋಸೆ ಕೊಡು ಅಲ್ವಾ. ಇದ್ರಾಗ ಮಿಸಲ್ ಪಾವ್ ಸಾಂಬಾರ ಅದ ದೋಸೆ ಅದ ಸಾಂಬಾರ ಯಾರ ತ್ರಾಸ ಮಾಡ್ಕೊಂಡ. ನೈಸ್ ಪ್ಯಾಕ್, ಭಾರಿ ಕೊಟ್ಟಲ್ಲ ಎಸ್ಎಂ, ಭಾರಿ ಕೊಟ್ಟನ. ಹಾಫ್ ಅನ್ಸಕತ್ತವಲ್ಲ ಕರೆ, ಹಾಫ್ ನಾನು ಅಷ್ಟು ಏನ್ ಸಣ್ಣ ಇಲ್ಲಿ ತಗೋ. ಇವತ್ ನಾ ಮುಂಜಾನೆ ತರಿಸಿದ 70 ರೂಪಾಯಿ ಹಿಂಗೇ ಇತ್ತು. ಇದು ನನ್ನ ಫೇವ್ರೇಟ್ ನೋಡ್ರಿ, ರವ ದೋಸೆ. ಇದು ಯಾವ ದೋಸೆ? ಇದು ಆ ದೋಸೆ, ಇದು ಮಸಾಲ ದೋಸೆ. ಹಾ, ಇದು ಉತ್ತಪ್ಪ. ಮಸಾಲ ದೋಸೆ ನೀ ತಿನ್ನ, ಇವೆಲ್ಲ ಹಾಕ್ತೀನಿ. ಆಮೇಲೆ ಇವೆಲ್ಲ ಹಾಕಿ ನೀನ ತಿನ್ನ. ಆಮೇಲೆ ನೀನು ನಾ ಹಾಕಿದ್ದೇನೆ ತಿಂತೀನಿ, ಮತ್ತೆ ತಿಂತೀನಿ. ಕೊಂಡ್ ಹೋದವ್ರಿಗೆ ಹಟ್ಟಿ ಹಂಬಲ ವ್ಯಾಕೆ, ಬೆಟ್ಟದ ಮಾದೇವ ಗತಿಯಂದು ಮಾದೇವ ನಿಮ್ಗೆ, ಬೆಟ್ಟದ ಮಾದೇವ ಗತಿಯಂದು ಅವರಿಗೂ ಹಟ್ಟಿ ಹಂಬಲವ ಮರೆತಾರೋ. ಸದ್ಯಕ್ಕೆ ಒಂದ್ರಾಗತ್ತಾಗಿ ಎಲ್ಲ ಹೇಳ್ತೀನಿ. ಮಿಸಳ ಪಾವ್ ಗೊತ್ತಾಗ್ತದೆ, ಯಾಕಂದ್ರೆ ಸಾಂಬಾರ್ ಹಿಂಗಿರಂಗ ಮಿಸಳ ಪಾವ್. ಮಿಸಳ ಪಾವ್ ಈಗ ತಿನ್ನೋದು ಬೇಡ, ಬಾಳ ಇವೆ ಆ ಕತೆ ಹೇಳ್ತೇನೆ ನಾನು. ಇಲ್ಲ, ನನಗೆ ಹೇಳಿದ್ನಲ್ಲ ಪ್ಲಾಸ್ಟಿಕ್ ಕಣ್ ಕೂಡಲೇ ತಿನ್ನೋದಂತ ಗೊತ್ತಾವ. ಸೊ ಗಾಯ್ಸ್, ನೀವು ಅನ್ಕೋತಿರ್ಬೋದು ಒಮ್ಮೆ ನಮಗೆ ಮನೆಯಿಂದ ಇದೆಲ್ಲಿ ಬಂದುಬಿಟ್ವಿ ಅಂತ. ಸೊ ಇದು ನೋಡ್ರಿ, ನಾರ್ಮಲ್ ಆಲ್ಟೋ ಕೆಟೆನು. ಸೊ ನಿಮ್ಮ ಹತ್ರನೂ ಆಲ್ಟೋ ಕೆಟೆನ್ ಇದ್ದರೆ ನೀವು ಕೂಡ ಸಖತ್ತಾಗಿ ಈ ಥರ ಏನಪ್ಪ ಅಂತಂದ್ರೆ ಅದು ಟಚ್ ಸ್ಕ್ರೀನ್ ಹಾಕೋಬಹುದು. ಸೊ ಈ ಶಾಪ್ ಬಂದುಬಿಟ್ಟು ತರುಣ್ ಭಾರತ್ ಮುಂದಗಡೆ ಐತಿ.
ಸೊ ಅಲ್ಲಿ ಶಾಪ್ ಅಡ್ರೆಸ್ ಇದೆ, ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಬೋದು, ಅಲ್ಲಿ ಹೋಗಿ ನನ್ನ ಹೆಸರು ಕೂಡ ಅವ್ರಿಗೆ ಹೇಳಬಹುದು. ಸೊ ಗೈಸ್, ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹಳೆ ಪರಂಪರೆ ಮತ್ತೆ ಫಾಲೋ ಮಾಡೋಣ. ಏನಪ್ಪ ಅಂತಂದ್ರೆ ಅಗ್ದಿ ಸಖತ್ತಾದ ಕಮೆಂಟ್ ಒಂದು ನಮ್ಮ ಈ ವಿಡಿಯೋ ಅಲ್ಲಿ ತಗೊಳ್ಳೋಣ, ಅದಾದ್ಮೇಲೆ ರ್ಯಾಂಡಮ್ ಆಗಿ ಒಂದು ಕಮೆಂಟ್ ಕೂಡ ಇಲ್ಲಿ ತಗೊಳ್ಳೋಣ. ಸೊ ನೀವು ಕೂಡ ಕಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ದು ಏನೋ ಅಭಿಪ್ರಾಯದ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ನಿಮ್ದು ಯಾರ್ಯಾರು ಬರ್ತ್ಡೇ ಐತಿ ಅಥವಾ ಯಾರ್ಯಾರ್ದು ಆನಿವರ್ಸರಿ ಐತಿ ಎಲ್ಲ ನೀವು ಕೆಳಗಡೆ ಹಾಕ್ಬೋದು. ಅವನು ಕೂಡ ಲಾಸ್ಟ್ ಡೈಲಿ ವಿಶ್ ಮಾಡ್ತಾ ಇದ್ದೆ. ಇವಾಗ ಒಂದು ತಿಂಗಳ ಗ್ಯಾಪ್ ತಗೊಂಡೆ, ಎರಡು ತಿಂಗಳ ಗ್ಯಾಪ್ ತಗೊಂಡೆ, ವಿಶ್ ಮಾಡಲಿಲ್ಲ. ಯಾಕಂದ್ರೆ ಅದನ್ನೆಲ್ಲ ಕಮೆಂಟ್ ಪಿಕ್ ಮಾಡಿ ಎಡಿಟ್ ಮಾಡಿ ಹಾಕಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು, ಅದಕ್ಕೆ ಬಿಟ್ಟಿದ್ದೆ. ಇವಾಗ ಮತ್ತೆ ನಮ್ಮ ಹಳೆ ಪರಂಪರೆಗೆ ಹೋಗೋನು, ಕೆಳಗಡೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಏನು ಅಭಿಪ್ರಾಯ ಹಾಕಿ. ಅಷ್ಟೇ ಕಮೆಂಟ್ ಹಾಕಕ್ಕೆ ವಿಡಿಯೋ ಒಂದು ಲೈಕ್ ಮಾಡೋದು ಬರಿಬೇಡ್ರಿ. ಸೊ ನಡೀರಿ, ಇವತ್ತಿನ ಸಖತ್ತಾದ ಕಮೆಂಟ್ ಏನಿದೆ ಅಂತ ನೋಡೋಣ. ಸೊ ನಮ್ಮ ಒಂದು ಫಸ್ಟ್ ಸಖತ್ತಾದ ಕಮೆಂಟ್ ಏನಪ್ಪ ಅಂದ್ರೆ, ಪ್ರಕೃತಿ ಕುಲಕರ್ಣಿ ಅವ್ರು ಅಂತಾರೆ, ಅವರು 10 ವರ್ಷ ಮಗ ಅದಾನಂತ, ಅವ್ರಿಗೆ ಅವನಿಗೂ ಕೂಡ ಕುಕಿಂಗ್ ಇಷ್ಟ ಅಂತ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಅವನು ಮಲ್ಗೋಕ್ಕಿಂತ ಮುಂಚೆ ನನ್ನ ವ್ಲಾಗ್ ನೋಡಿನೇ ಮಲ್ಗ್ತಾನಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹಿತ್, ಗಾಡ್ ಬ್ಲೆಸ್ ಯು. ಆಮೇಲೆ ಇದೇ ಥರ ನೀನು ಸಖತ್ತಾದ ಅಡುಗೆ ಕಲ್ಕೊತಿರು ಅಂತ ಹೇಳ್ತಾ, ನೆಕ್ಸ್ಟ್ ರ್ಯಾಂಡಮ್ ಕಮೆಂಟ್ ಯಾವುದಂತ ನೋಡೋಣ. ಸೊ ನಮ್ಮ ರ್ಯಾಂಡಮ್ ಕಮೆಂಟ್ ಒಂದು ಬಂದುಬಿಟ್ಟು ಗೀತಾ ವ್ಲಾಗ್ಸ್ ಇನ್ ಕನ್ನಡ ಅಂತ. ನಮ್ಮ ಮನೆಯಲ್ಲೂ ಕೂಡ ನನ್ನ ಗಂಡು ಮಕ್ಕಳು ಹೀಗೆ ಮಾಡ್ಕೋತಾರೆ ರೀ, ತುಂಬ ಖುಷಿ ಆಗುತ್ತೆ, ನೈಸ್ ವ್ಲಾಗ್ ಬ್ರೋ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನೀವು ಕೂಡ ಸಖತ್ತಾದ ಕಮೆಂಟ್ಸ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ 3 ಅವರ್ಸ್ 3 ಗಂಟೆ 3 ತಾಸು ಆದಮೇಲೆ ಯಾವುದಾದ್ರೂ ಒಂದು ಸಖತ್ ಕಮೆಂಟನ್ನು ಪಿನ್ ಮಾಡ್ತೀನಿ. ಸೊ ಎಲ್ಲರೂ ನಿಮ್ಮ ಕಮೆಂಟನ್ನು ನೋಡ್ಬೋದು. ಆಮೇಲೆ ಡೈಲಿ ಇದೇ ಥರ ಲಾಸ್ಟಲ್ಲಿ ಒಂದು ಸಖತ್ತಾದ ಕಮೆಂಟು, ಒಂದು ರ್ಯಾಂಡಮ್ ಕಮೆಂಟ್ ಪಿಕ್ ಮಾಡೋಣ ಅಂತ. ಸೊ ಇಲ್ಲಿ ಮಟ್ಟ ವಿಡಿಯೋ ನೋಡಿರಿ ಅಂದರೆ ಈ ವಿಡಿಯೋ ಖಂಡಿತ ನಿಮಗೆ ಲೈಕ್ ಆಗಿರಬೇಕು. ಯಾವುದೋ ಒಂದು ಕಾರಣದಿಂದ ಕೂಡ ವಿಡಿಯೋ ಲೈಕ್ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ. ಏನೂ ಅಭಿಪ್ರಾಯ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಗದೊಂದು ಹೊಸ ಎಪಿಸೋಡಲ್ಲಿ ಸಿಗೋಣ ಗಾಯ್ಸ್. ಆಮೇಲೆ ನಮ್ಮ ಅಮೇಝಿಂಗ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಚಲೋ ಬಾಯ್.